ಹಾಯ್ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ವಿದ್ಯಾರ್ಥಿಗಳಿಗೆ ಫಸ್ಟ್ ಇಯರಲ್ಲಿ ಬ್ಯಾಕ್ಲಾಗ್ ಇದ್ದರೆ ಫೈನಲ್ ಇಯರಿಗೆ ಹೋಗ್ಬೋದಾ, ಎಷ್ಟು ಬ್ಯಾಕ್ಲಾಗ್ ಇದ್ರೂ ನೆಕ್ಸ್ಟ್ ಇಯರಿಗೆ ಹೋಗ್ಬೋದಾ, ಡಿಟೆಮ್ ಸಿಸ್ಟಮ್ ಕ್ಯಾನ್ಸಲ್ ಆಗಿದೆಯಾ, ಅದ್ರ ಬಗ್ಗೆ ನಾನು ಕ್ಲಾರಿಫಿಕೇಶನ್ ಕೊಡೋಕೆ ವಿಡಿಯೋ ಮಾಡ್ತಿದ್ದೀನಿ. ಸಾಕಷ್ಟು ವಿ ಟಿ ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಕೂಡ ಕಮೆಂಟ್ ಮಾಡ್ತಾಯಿದ್ರಿ ಈ ಥರ ನಮಗೆ ಹೇಳಿ ಹೇಳಿ ಅಂತ. ಅದ್ರ ಬಗ್ಗೆ ನಮಗೆ ಡೌಟ್ ಇರುತ್ತೆ, ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀವಿ, ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡೋದನ್ನ ಮರಿಬೇಡಿ. ಓಕೆ ವಿದ್ಯಾರ್ಥಿಗಳು, ಮೊದಲನೇ ಅಪ್ಡೇಟ್ ಬಂದುಬಿಟ್ಟು ಫಸ್ಟ್ ಇಯರಲ್ಲಿ ಬ್ಯಾಕ್ಲಾಗ್ ಇದ್ದರೆ ಫೈನಲ್ ಇಯರಿಗೆ ಹೋಗ್ಬೋದಾ ಅಂತ. ಮುಂಚೆ ಈ ಥರ ಸಿಸ್ಟಮ್ ಇತ್ತು, ಫಸ್ಟ್ ಇಯರ್ ಬ್ಯಾಕ್ಲಾಗ್ ಇದ್ದರೆ ನೀವು ಫೈನಲ್ ಇಯರಿಗೆ ಹೋಗಂಗಿಲ್ಲ. ಡ್ಯೂ ಟು ಕೋವಿಡ್ ಇರೋ ಕಾರಣ ವಿ ಟಿ ಯು ಲೇಟೆಸ್ಟ್ ನೋಟಿಫಿಕೇಶನ್ ಕೂಡ ಬಂದಿದೆ. ಆಲ್ ವಿ ಟಿ ಯು ಮತ್ತು ವಿ ಟಿ ಅಪ್ಲಿಕೇಟ್ಗಳಾಯ್ ಮತ್ತು ಆಲ್ ಕಾಲೇಜ್ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಇದು ಏನಂದರೆ ನೀವು ಫಸ್ಟ್ ಇಯರಲ್ಲಿ ಎಷ್ಟೇ ಬ್ಯಾಕ್ಲಾಗ್ ಇದ್ದರೂ ನೀವು ಫೈನಲ್ ಇಯರ್ಗೆ ಆರಾಮಾಗಿ ನೀವು ಹೋಗ್ಬೋದು, ನೋ ಪ್ರಾಬ್ಲಮ್. ಎರಡನೇ ಅಪ್ಡೇಟ್ ಬಂದ್ಬಿಟ್ಟು ಎಷ್ಟೇ ಬ್ಯಾಕ್ಲಾಗ್ ಇದ್ದರೂ ನೆಕ್ಸ್ಟ್ ಇಯರ್ಗೆ ಹೋಗ್ಬೋದಾ. ಇದು ಸಾಕಷ್ಟು ಜನ ಕಾಯ್ತಾ ಇದ್ದೀರಿ ನಿಮಗೆ ಎಷ್ಟೇ ಬ್ಯಾಕ್ಲಾಗ್ ಇದ್ದರೂ ನೆಕ್ಸ್ಟ್ ಇಯರ್ಗೆ ಹೋಗ್ಬೋದಾ ಅಂತ. ಮುಂಚೆ ಇತ್ತು ಮೋರ್ ದೆನ್ 4 ಬ್ಯಾಕ್ಲಾಗ್ ಇದ್ದರೆ ನೀವು ನೆಕ್ಸ್ಟ್ ಇಯರ್ಗೆ ಎಲಿಜಿಬಲ್ ಇಲ್ಲ, ಡಿ ಟೆನ್ ಆಗ್ತಾ ಇದ್ದೀರಿ. ಆದರೆ ಈ ಬಾರಿ ಆಗಿಲ್ಲ, ಈ ಬಾರಿ ಡ್ಯೂ ಟು ಕೋವಿಡ್ ಇರೋ ಕಾರಣ ಯೂಟ್ಯೂಬ್ ಲೇಟೆಸ್ಟ್ ಸರ್ಕ್ಯುಲರ್ ಕೊಡಬಿಟ್ಟಿದ್ದಾರೆ, ನೋಟಿಫಿಕೇಶನ್ ಕೊಡಬಿಟ್ಟಿದ್ದಾರೆ. ಆ ನೋಟಿಫಿಕೇಶನ್ ಪ್ರಕಾರ ಏನು ಮಾಡಬೇಕಂದ್ರೆ ನೀವು ಎಷ್ಟೇ ಬ್ಯಾಕ್ಲಾಗ್ ಇದ್ದರೆ, ನೀವು ಒಂದಾಗಲಿ, ಎರಡಾಗಲಿ, ಮೂರಾಗಲಿ, ಐದಾಗಲಿ, ಹತ್ತಾಗಲಿ, 20 ಆಗಲಿ, ಎಷ್ಟೇ ಬ್ಯಾಕ್ಲಾಗ್ ಇದ್ದರೂ ನೀವು ನೆಕ್ಸ್ಟ್ ಇಯರ್ಗೆ ಆರಾಮಾಗಿ ಎಂಟ್ರಿ ಕೊಡ್ಬೋದು. ನೋ ಈ ಡಿಟೇಲ್ ಸಿಸ್ಟಮು, ನೋ ಸಿಸ್ಟಮ್ ಏನಿರಲ್ಲ. ಡ್ಯೂ ಟು ಕೋವಿಡ್ 19 ಇರೋ ಕಾರಣ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಈ ಥರ ನಿಮಗೆ ಎಷ್ಟೇ ಬ್ಯಾಕ್ಲಾಗ್ ಇದ್ರೂ ನೆಕ್ಸ್ಟ್ ಇಯರ್ಗೆ ಹೋಗ್ಬೋದು. ನಂತರ 5 ಬ್ಯಾಕ್ಲಾಗಿತ್ತು, 6 ಬ್ಯಾಕ್ಲಾಗಿತ್ತು, 7 ಬ್ಯಾಕ್ಲಾಗಿತ್ತು, ನಾವು ಹೋಗ್ಬೋದು ಅಂತ ಸಾಕಷ್ಟು ಜನ ಕೂಡ ಕಮೆಂಟ್ ಮಾಡ್ತಿದ್ದೀರಿ. ಇಫ್ ಎನಿ ಬ್ಯಾಕ್ಲಾಗ್, ನಿಮ್ಗೆ ಎನಿ ಸ್ಕೀಮ್, ಯಾವುದೇ ಸ್ಕೀಮ್ ಆಗಲಿ, ಎಷ್ಟೇ ಬ್ಯಾಕ್ಲಾಗ್ ಆಗಲಿ, ಇದ್ರೆ ನೀವು ಆರಾಮಾಗಿ ನೆಕ್ಸ್ಟ್ ಇಯರ್ಗೆ ನೀವು ಹೋಗ್ಬೋದು. ಅದ್ರ ಬಗ್ಗೆ ನಿಮಗೆ ಡೌಟ್ ಕ್ಲಿಯರ್ ಆಯಿತು ಅಂತ. ನಮ್ಮ ಡಿ ಟೆನ್ ಸಿಸ್ಟಮ್ ಕ್ಯಾನ್ಸಲ್ ಆಗಿದೆ ಅಂತ ಕೇಳ್ಬೋದು. ನೀವು ಹೇಳೋರ ಹಾಗೆ ಡಿ ಟೆನ್ ಅಥವಾ ಇಯರ್ ಬುಕ್ ಸಿಸ್ಟಮ್ ಆಲ್ರೆಡಿ ಕ್ಯಾನ್ಸಲ್ ಆಗಿದೆ. ನಿಮಗೆ ಗೊತ್ತಿರೋ ಹಾಗೆ ವಿ ಟಿ ಯು ಲೇಟೆಸ್ಟ್ ಸರ್ಕ್ಯುಲರ್ ಪ್ರಕಾರ ನೀವು ಸರ್ಕ್ಯುಲರ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನಿಮಗೆ ಈ ವರ್ಷ, ಕಳೆದ ವರ್ಷ ಕೂಡ ಕ್ಯಾನ್ಸಲ್ ಮಾಡಿದ್ರು ಇಯರ್ ಬುಕ್ ಸಿಸ್ಟಮ್ ಮತ್ತು ಡಿ ಟೆನ್ ಸಿಸ್ಟಮ್ನ. ಈ ವರ್ಷ ಕೂಡ ಅದೇ ರೀತಿ ನಿಮಗೆ ಕ್ಯಾನ್ಸಲ್ ಮಾಡಿದ್ದಾರೆ. ನಿಮ್ಮದು ಎಷ್ಟೇ ಬ್ಯಾಕ್ಲಾಗ್ ಇದ್ರು ಕ್ಯಾನ್ಸಲ್ ಆಗ್ಬೋದು, ನೀವು ಎಷ್ಟೇ ಇದ್ದರೂ ಡಿ ಟೆನ್ ಈ ವರ್ಷ ಆಗೋಲ್ಲ. ಇದು ವಿ ಟಿ ಯು ಲೇಟೆಸ್ಟ್ ಅಪ್ಡೇಟ್ಸ್ ಮತ್ತು ನಿಮಗೆ ಇಂಪಾರ್ಟೆಂಟು ಇನ್ಸ್ಟ್ರಕ್ಷನ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.